ಭಯದಿಂದ ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ. ಮತದಾರರ ಮಾಹಿತಿಯನ್ನ ಬಿಜೆಪಿ ಕದಿತಾ ಇದೆ. ಬಿಜೆಪಿ ಮಂತ್ರಿ ಶಾಸಕ ನಾಯಕರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಬಿಜೆಪಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೀತಾ ಇದೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ನ್ಯಾಯಾಧೀಶರ ನೇತೃತ್ವದ ತನಿಖೆಗೆ ಕಾಂಗ್ರೆಸ್ ಮನವಿ ಮಾಡಿಕೊಂಡಿದೆ. ಕಾಂಗ್ರೆಸ್ನಿಂದ ಚುನಾವಣಾ ಆಯೋಗಕ್ಕೆ ದೂರನ್ನ ಸಹ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಲ್ಲಿ 27 ಲಕ್ಷ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಆಯೋಗದ ನೇತೃತ್ವದಲ್ಲಿ ಪಟ್ಟಿಯ ಪರಿಷ್ಕರಣೆ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕೇಳಿಕೊಂಡಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡಿದ್ದಾರೆ. ಸೋಲಿನ ಭಯದಿಂದ ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ. ಮತದಾರರ ಮಾಹಿತಿಯನ್ನ ಬಿಜೆಪಿ ಕದಿಯುತ್ತಿದೆ ಅನ್ನುವಂತಹ ಆರೋಪಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಇವತ್ತು ಚುನಾವಣಾ ಆಯೋಗಕ್ಕೆ ದೂರನ್ನ ಸಹ ನೀಡಲಾಗಿದೆ. ಜೊತೆ ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದು, ಆಯೋಗದ ನೇತೃತ್ವದಲ್ಲಿ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕೇಳಿಕೊಂಡಿದ್ದಾರೆ. ಏನು ಹೇಳಿದ್ದೀವಿ ಅಂತಂದರೆ, ಎಲೆಕ್ಷನ್ ಕಮಿಷನ್ಗೆ ನೀವು ಫಸ್ಟು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡಬೇಕು. ಎಲ್ಲ 28 ಜನ ಎ ಆರ್ ಒ ಮೇಲೆ, ಡಿ ಆರ್ ಒ ಏನು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಮೇಲೆ, ಯಾರು ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ. ನಾನು ಒಂದೇ ಹೆಸರು, ಎರಡು ಹೆಸರು, ಮೂರು ಹೆಸರು ಅಂತ ಹೇಳಿದ್ರ ಎನಿ ಒನ್, ಬಿಕಾಸ್ ದೇ ಹ್ಯಾವ್ ಇಶ್ಯೂಡ್ ದಿ ಐಡೆಂಟಿಫಿಕೇಷನ್ ಕಾರ್ಡ್. ಇದನ್ನು ಡಿ ಆರ್ ಒ ಆಗಿ, ಇದನ್ನು ಬಿ ಆರ್ ಒ ಬಿ ಎಲ್ ಒ ಆಗಿ ಅವರು ಮಾಡಿದ್ದಾರೆ. ಅವ್ರ ಮೇಲೆ ಎಲ್ಲ ಎಫ್ ಐ ಆರ್ ಆಗಬೇಕು. ಏನು 27 ಲಕ್ಷ ಡಿಲೀಟ್ ಆಗಿದೆ, ಏನು ಅಡಿಕ್ಷನ್ ಆಗಿದೆ, ಎಲ್ಲ ರೀಎಕ್ಸಾಮಿನ್ ಆಗಬೇಕು. ರೀಎಕ್ಸಾಮಿನ್ ಆಗಬೇಕಾದ್ರೆ ಕಂಪ್ಲೀಟ್ ಅದನ್ನು ಪೆಂಡಿಂಗ್ ಇಟ್ಟು ಹೊಸ್ತಾಗೆ ನಿಮ್ಮ ಜಿನೈನ್ ಆಫೀಸರ್ಗಳು ಅದನ್ನು ನೋಡಬೇಕು. ಕ್ಯಾನ್ಸಲ್ ಮಾಡಿ, ಎಲ್ಲ ಕ್ಯಾನ್ಸಲ್ ಮಾಡಿ. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ನೀವು ಒಂದು ಕಾಪಿ ಕೊಡಬೇಕು. ಕೊಟ್ಬಿಟ್ಟು ಬಿ ಎಲ್ ಎಗಳು, ನಮ್ಮ ಬಿ ಎಲ್ ಎಗಳ ಪಾರ್ಟಿ ಬಿ ಎಲ್ ಎಗಳಿರ್ತಾರೆ, ಬಿ ಎಲ್ ಎಗಳು ಇಬ್ಬರು ಸೇರಿ ಅವ್ರ ಮನೆಮನೆಗೆ ಜೊತೆ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಗುರುತು ತೋರಿಸ್ಬೇಕು. ಇವೆಲ್ಲ ಹಿಂದೆಲ್ಲ ನಡೀತಿತ್ತು. ಅದಕ್ಕೆ ನಮ್ಮದು, ನೀವು ಸರಿಯಾಗಿ ಇನ್ನೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಸರಿಯಾಗಿ ಎಫ್ ಐ ಆರ್ ಹಾಕ್ಸಿಲ್ಲ, ನೀವು ಅರೆಸ್ಟ್ ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನೀವು ನಮ್ಮ ಏನು ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರ ನೇತೃತ್ವದಲ್ಲಿ ಎನ್ಕ್ವೈರ್ ಮಾಡಿ ಅಂತೇಳಿ ನಾವು ಮನವಿಯನ್ನು ನಾವು ಮಾಡಿದ್ದೇವೆ, ಕೊಟ್ಟಿದ್ದೇವೆ. ಆಮೇಲೆ ಎಲ್ಲ ಡಾಟಾ ಅವ್ರ ಅನಾಥರೈಸ್ಡ್ ಅವ್ರ ಕೇಳಿದೆ, ಸಿಯಾ ಕೊಟ್ಟಿದೆ, ಎಲ್ಲ ಕದ್ದು ಬಿಟ್ಟಿದ್ದಾರೆ. ನೀವು ಅವ್ರಿಗೆ ಪಾಸ್ವರ್ಡ್ ಕೊಟ್ಟಿದ್ದೀರಿ, ಅವ್ರಿಗೆ ಕಂದಾಯ ಭವನದಲ್ಲಿ ಬೂತ್ ಇದನ್ನು ಯಾವುದೋ ಕೌಂಟಿಂಗ್ ಮಿಷಿನ್ ಇದೆಯಲ್ಲ, ಇ ಎಮ್ನು ಮ್ಯಾನೇಜ್ ಮಾಡೋಂಥ ಪವರ್ಸ್ನ ಅವ್ರು ಕೊಟ್ಬಿಟ್ಟು ಅವ್ರಿಗೆ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಕೊಟ್ಟು ಅವ್ರ ಕಂದಾಯ ಭವನಕ್ಕೆ ಹೋಗೋದು, ತೆಗೆಯೋದು, ಏನು ಬೇಕೋ ಸೇರಿಸೋದು, ಇವೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಸೊ ಹಿಂದೆ ಎಲ್ಲ ನಿಮ್ಮ ಕಾಲದಲ್ಲಿ ಕೊಟ್ಬಿಟ್ಟಿದ್ದು, ಆ ಡಾಟಾ ಬಂದುಬಿಟ್ಟಿದ್ದು, ನೀವು ಪರ್ಮಿಷನ್ ಕೊಟ್ಬಿಟ್ಟಿರಿ ಅಂತ. ಹಂಗಂತ ನಾನು ಮರ್ಡರ್ ಮಾಡಿದೆ ಅಂತ ನೀನು ಮರ್ಡರ್ ಮಾಡಬೇಕಾ? ನಾವು ತಪ್ಪು ಮಾಡಿದರೆ ಕ್ರಮ ಕೈಗೊಳ್ಳಿ, ನಮ್ಮ ಮೇಲೆ ಯಾರು ಬೇಡ ಅಂತ ಹೇಳ್ತಾರೆ. ಇವತ್ತವರೆಗೂ ಕೂಡ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ಕೇಸ್ ರಿಜಿಸ್ಟರ್ ಆಗಿಲ್ಲ. ಯಾರು ಮಂತ್ರಿಗಳು ಇದಕ್ಕೆ ವಹಿವಾಟಿಟ್ಕೊಂಡು ಬೆಂಬಲ ಕೊಟ್ಕೊಂಡು ಸೂತ್ರಧಾರರಾಗಿದ್ದಾರೆ, 3 ಜನ ಮಂತ್ರಿಗಳು, 2 ಶಾಸಕರುಗಳು, ಯಾರು ಪ್ರತಿಯೊಂದು ಸಂದರ್ಭದಲ್ಲೂ ಲಿಂಕ್ ಇಟ್ಕೊಂಡಿದ್ದಾರೆ ಈ ಚಿಲುಮೆ ಟ್ರಸ್ಟಿನ ಜೊತೆ? ಈ ಚಿಲುಮೆ ಟ್ರಸ್ಟು, ಒಂಬಾಳೆ ಇನ್ಸ್ಟಿಟ್ಯೂಷನ್ನು, ಇವೆಲ್ಲ ಅವರೇ ಒಂದೇ ಜನ, 2 ಟ್ರಕ್ ಕಡೆನೂ ಇದ್ದಾರೆ. ಯಾರನ್ನು ಕೂಡ ಬಂಧಿಸೋಂಥ ಕೆಲಸ ಮಾಡಿಲ್ಲ, ಯಾರ ಮೇಲೂ ಎಫ್ ಐ ಆರ್ ಹಾಕೋಂಥ ಕೆಲಸ ಮಾಡಿಲ್ಲ. ಸೊ ಯಾವುದು ಕೂಡ ನ್ಯಾಯವನ್ನು ಒಲಿಸ್ಕೊಡೋಕ್ಕಾಗಿಲ್ಲ. ನನಗೆ ನಾಚಿಕೆ ಆಗ್ತದೆ, ನನಗೆ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಮಾನ ಆಗ್ತದೆ. ನಮ್ಮ ಈ ಚೀಫ್ ಎಲೆಕ್ಷನ್ ಆಫೀಸರ್ ಕೂಡ ಇದನ್ನು ಬೇರೆಯವ್ರಿಗೆ ಪಾಸ್ ಆನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣಾ ಆಯುಕ್ತರು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ, ಕೇಂದ್ರದ ಆಯೋಗದ ಜೊತೆ ಚರ್ಚಿಸ್ತೀವಿ ಅಂತ ಹೇಳಿದ್ದಾರೆ, ಸದ್ಯಕ್ಕೆ ನಾವು ಕಾದು ನೋಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕೊಲೆ ಅಂತ ಹೇಳಿರುವ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಇದು ದೊಡ್ಡ ವಂಚನೆ, ರಾಜ್ಯಕ್ಕೆ ಮಾಡಿರುವಂತಹ ಅನ್ಯಾಯ. ದೂರು ಸಲ್ಲಿಸಿದ ಬಳಿಕ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ. ಎಲೆಕ್ಷನ್ ಕಮಿಷನ್ನು ಅದರ ಆಕ್ಟ್ ಏನು ಹೇಳ್ತದೆ, ಇದರೆಲ್ಲದರ ಮೇಲೂ ಕೂಡ ಕ್ರಮ ತಗೊಳ್ಳಲಿಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ಒಂದು ವೇಳೆ ಎಲೆಕ್ಷನ್ ಕಮಿಷನರು
ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರು ನಮ್ಮ ಮನವಿಗಳನ್ನು ಪುರಸ್ಕಾರ ಮಾಡದೆ ಹೋದರೆ ನಾವು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೂ ಹೋಗ್ತೀವಿ, ಅಲ್ಲೂ ಕೂಡ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಇವ್ರು ಮಾಡದೆ ಹೋದರೆ ಇವ್ರ ಮೇಲೆ, ಮಾಡಿದ್ರೆ ಇಲ್ಲ ಮಾಡದೆ ಹೋದರೆ ಇವ್ರ ಮೇಲೂ ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ಅಜಿಟೇಷನ್ ಏನು ಮಾಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡ್ತೀವಿ. ವಿ ವಿಲ್ ನಾಟ್ ಅಲೋ ದಿಸ್ ಫ್ರಾಡ್ಯುಲೆಂಟ್ ಆ್ಯಕ್ಟ್ ವಿಲ್ ಬಿ ಕಂಟಿನ್ಯೂಡ್. ದಿಸ್ ಇಸ್ ಎ ಗ್ರೇಟ್ ಫ್ರಾಡ್ ಪ್ಲೇಡ್ ಆನ್ ದಿ ವೋಟರ್ಸ್, ಪ್ಲೇಡ್ ಆನ್ ದಿ ಸ್ಟೇಟ್. ಇದು ನಮಗೆ ಯಾರಿಗೋ ಪೊಲಿಟಿಕಲ್ ಪಾರ್ಟಿ ಇವ್ರಿಗೆ ಅನ್ಯಾಯ ಮಾಡ್ತದೆ ಅಂತಲ್ಲ, ಇದು ಇಡೀ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ಮತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಹೆಂಗಾಗಬೇಕಪ್ಪ? ಏನು ಬೋರ್ಡ್ಗಳೇನು ನೇತಾಕೊಂಡಿರೋದೇ ನೇತಾಕೊಂಡಿರೋದು, ಅಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಲ್ಲ. ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. ಇಫ್ ಇಟ್ ಈಸ್ ಅಲೌಡ್, ಇಟ್ ಈಸ್ ಎ ಕ್ಲಿಯರ್ ಮರ್ಡರ್ ಆಫ್ ಡೆಮಾಕ್ರಸಿ. ಬಿ ಜೆ ಪಿ ಅವ್ರು ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ ಇಡೀ ದೇಶಕ್ಕೆ ಗೊತ್ತಾಗಿದೆ. ಈಗ ಒಬ್ಬ ಕೃಷ್ಣಪ್ಪ ರವಿಕುಮಾರ್ ಅಂತೇಳಿ ಚಿಲುಮೆ ಕಂಪ್ನಿ, ಅದರ ಹೆಸರು ಎಜುಕೇಷನಲ್ ಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅದಕ್ಕೆ. ಅದರ ಮಾಲೀಕ ಅವನಿಗೆ BBMP ಕಮಿಷನ್ ಅವರು ಪರ್ಮಿಷನ್ ಕೊಡ್ತಾರೆ ಎಲೆಕ್ಟ್ರಲ್ ರೂಲ್ನ ರಿವಿಷನ್ ಮಾಡೋಕ್ಕೆ. ಆ ಪುಣ್ಯಾತ್ಮ ಏನು ಮಾಡ್ತಾನೆ ಅಂತಂದರೆ, ಪುಣ್ಯಾತ್ಮ ಅಲ್ಲ, ಅವ ದುರಾತ್ಮ. ಅವೇನು ಮಾಡ್ತಾನೆ ಅಂತಂದರೆ BLO ಅಪಾಯಿಂಟ್ ಮಾಡಿಸ್ಬಿಡ್ತಾನೆ ಎಲ್ಲ, ಯಾರನ್ನ ಸರ್ಕಾರಿ ನೌಕರನ್ನಲ್ಲ ಬೇರೆಯವ್ರನ್ನ. ಕಾನೂನೇನು ಹೇಳ್ತದೆ ಅಂತಂದರೆ ಸರ್ಕಾರಿ ನೌಕರರನ್ನೇ BLO ಮಾಡಬೇಕು. ಸೊ ಕಾನೂನಿಗೆ ವಿರುದ್ಧವಾಗಿ ಇಂಪರ್ಸನೇಷನ್ ಮಾಡ್ತಾರೆ. ಈಗ ಅವ್ರೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ತದೆ ಅಲ್ಲೆಲ್ಲ ವೋಟರ್ಸ್ ಲಿಸ್ಟೆಲ್ಲ ಡಿಲೀಟ್ ಮಾಡೋದು, ಅವರು ಬೇಕಾದವ್ರನ್ನ ಸೇರಿಸೋದು ಅಂತ ವೋಟರ್ಸ್ ಲಿಸ್ಟನ್ನು ಮಾಡಿದ್ದೀವಿ. ಅದಕ್ಕೆ ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ ಅಂತಂದರೆ, ಇದು ವ್ಯಾಲಿಡ್ ಲಿಸ್ಟ್ ಅಲ್ಲ, ದಿಸ್ ಈಸ್ ನಾಟ್ ಎ ವ್ಯಾಲಿಡ್ ವೋಟರ್ಸ್ ಲಿಸ್ಟ್, ಇದನ್ನು ಕ್ಯಾನ್ಸಲ್ ಮಾಡಿ ಅಫ್ರೆಶ್ ಆಗಿ ರಿವಿಷನ್ ಮಾಡಿ, ಮತ್ತು ನಿಜವಾಗಿ BLO ಮಾಡಿಸಿ. ಈ ಥರ ಡೂಪ್ಲಿಕೇಟ್ BLO ಸರ್ಕಾರಿ ನೌಕರನ್ನು ಅಪಾಯಿಂಟ್ ಮಾಡಿ, BLO ಅಪಾಯಿಂಟ್ ಮಾಡಿ ನೀವು ಮಾಡಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.